ಕೃಷ್ಣೆ ಕಥೆ ಕೇಳಬೇಕು ನೀವು ಅನೇಕ ಕುಟುಂಬಗಳೇ ಕೊಚ್ಕೊಂಡು ಹೋಗ್ತಾ ಇವೆ ಇಲ್ಲಿ ಆ ಕಥೆ ಕೇಳಿದ್ರೆ ಎಂಥವರ ಕಣ್ಣಲ್ಲೂ ಕೂಡ ನೀರು ಬರುತ್ತೆ ಪ್ರವಾಹದಲ್ಲಿ ಬಟ್ಟೆ ಮನೆ ಎಲ್ಲ ಕಳ್ಕೊಂಡಿದಾರಲ್ಲ ಅವರಿಗೆ ಬಸ್ ನಿಲ್ದಾಣನೇ ಆಸರೆ ಆಗ್ಬಿಟ್ಟಿದೆ ತಮ್ಮ ಸ್ಥಿತಿ ಹೇಳಿಕೊಂಡು ಸುವರ್ಣ ನ್ಯೂಸ್ನ ಮುಂದೆ ಮಹಿಳೆಯರು ಕಣ್ಣೀರು ಹಾಕ್ತಾ ಇದ್ದಾರೆ ಅಥಣಿ ತಾಲೂಕಿನ ಸತ್ತಿ ಗ್ರಾಮದ ಕುಟುಂಬದ ಬದುಕನ್ನೇ ಒಂದು ರೀತಿಯಲ್ಲಿ ನಾಶ ಮಾಡಿಬಿಟ್ಟಿದೆ ಕೃಷ್ಣಾ ನದಿ ಕೃಷ್ಣಕ್ಕೆ ಶಾಪ ಹಾಕಬೇಕಾ ಮಳೆಗೆ ಶಾಪ ಹಾಕಬೇಕಾ ವ್ಯವಸ್ಥೆಗೆ ಶಾಪ ಹಾಕಬೇಕಾ ತಮ್ಮ ಅಸಹಾಯಕತೆ ಕಂಡು ಶಾಪ ಹಾಕೊಂಡ ಗೊತ್ತಿಲ್ಲ ಕಣ್ಣೀರು ಹಾಕ್ತಾ ಇದ್ದಾರೆ ಬಸ್ ಸ್ಟಾಪಲ್ಲಿ ಬಂದು ಉಳಿಯೋ ಹಾಗಾಯ್ತಲ್ಲ ನಮ್ಮ ಕಥೆ ಬಟ್ಟೆ ಇಲ್ಲ ಮನೆ ಇಲ್ಲ ನಮ್ಮನ್ನು ನಂಬಿಕೊಂಡವ್ರಿಲ್ಲ ನಾವಿಲ್ಲ ಇಂಥ ಪರಿಸ್ಥಿತಿ ನಾವು ಯಾಕೆ ತಂದಿರೋ ನಮ್ಮನ್ನು ಅನ್ನೋ ಒಂದು ನೋವಲ್ಲಿ ಅನೇಕ ಮಹಿಳೆಯರು ಕಣ್ಣೀರು ಹಾಕ್ತಾ ಇದ್ದಾರೆ ಮನೆ ಇಲ್ಲ ನೆಮ್ಮದಿನೂ ಇಲ್ಲ ಆದರೂ ಕೂಡ ಇದರ ಮಧ್ಯೆ ಮಕ್ಕಳಂದು ಹೇಗೋ ನಾವು ಸಾಕ್ತೀವಿ ಅನ್ನೋ ಛಲ ಮಾತ್ರ ಈ ಜನ ಬಿಟ್ಟಿಲ್ಲ ನೋಡಿ ಈ ಬಸ್ ಸ್ಟಾಪ್ ನೋಡಿ ನೀವು ಈ ಬೆಳಗಾವಿಯಲ್ಲಿ ಈ ಬಸ್ ಸ್ಟಾಪ್ ನೋಡಿದ್ರೆ ಅದು ಬಸ್ ನಿಲ್ದಾಣ ಅದು ಬಸ್ ನಿಲ್ದಾಣದಲ್ಲಿ ಅಲ್ಲೇ ಏನೇನು ಸಿಗುತ್ತೋ ಕೈಗೆ ಮನೆಯೇ ಹೋಗಬೇಕಾದ್ರೆ ಪಾತ್ರೆ ಸ್ವಲ್ಪ ಬಟ್ಟೆಗಳು ತಂದಿದ್ದಾರೆ ಅವರು ಪುಟ್ಟ ಪುಟ್ಟ ಮಕ್ಕಳನ್ನ ಮಲಗಿಸ್ಕೊಂಡಿದ್ದಾರೆ ಹಸುವನ್ನ ಅಲ್ಲೇ ಕಟ್ಟಿಬಿಟ್ಟು ಎಲ್ಲ ಅದನ್ನೇ ಆಶ್ರಯ ಮಾಡಿಕೊಂಡು ಅಲ್ಲಿ ಜನ ಜೀವನ ಸಾಗಿಸ್ತಾ ಇದ್ದಾರೆ ಕೃಷ್ಣಾ ನದಿಗೆ ಬಂದಿರುವ ಪ್ರವಾಹ ಅದೆಷ್ಟೋ ಕುಟುಂಬಗಳನ್ನು ಬೀದಿಗೆ ತಳ್ಳಿದೆ ಅದೆಷ್ಟೋ ಜನರನ್ನು ರಸ್ತೆ ಬದಿಗೆ ಮಲಗುವಂತೆ ಮಾಡಿರುವಂಥದ್ದು ಅದೆಷ್ಟೋ ಕುಟುಂಬಗಳನ್ನು ಬರ್ಬಾದ್ ಮಾಡಿದೆ ಅಂಥದ್ದೇ ಒಂದು ಕರುಣಾಜನಕ ಕಥೆಯನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಅಂಥದ್ದೇ ಒಂದು ಕುಟುಂಬವನ್ನು ನಿಮ್ಮ ನಿಮ್ಮೆದುರು ತಂದಿಡ್ತಾ ಇದ್ದೀನಿ ತಾವು ನೋಡ್ತಾ ಇರ್ಬೋದು ಇದು ಅತ್ರಿ ತಾಲೂಕಿನ ಸತ್ತಿ ಗ್ರಾಮದಲ್ಲಿ ಬರ ಬರ್ತಕ್ಕಂಥ ಸಿದ್ಧಾರೂಢ ತೋಟದ ವಸ್ತಿ ಇಲ್ಲಿ ತೋಟದ ವಸ್ತಿಯ ಒಂದು ಬಸ್ ನಿಲ್ದಾಣ ಇದು ಈ ಸತ್ತಿ ಗ್ರಾಮದಲ್ಲಿ ಏನು ಮನೆ ಮುಳುಗಿದೆ ಆ ಮನೆಯ ಮುಳುಗಿದ ನಂತರ ಆ ಸಂತ್ರಸ್ತರು ಬಂದು ಈ ಒಂದು ಏನು ಹೇಳಿದ್ರೆ ಈ ಬಸ್ ಸ್ಟ್ಯಾಂಡಲ್ಲಿ ಇರ್ತಾ ಇರುವಂಥದ್ದು ಅವರು ಏನಂತ ಮನೆಯ ಮಠ ಕಳ್ಕೊಂಡು ಇದ್ದ ಬಂಗಾರ ಒಡವೆಗಳನ್ನು ಕೂಡ ಅವರು ಅವರ ಬಡವೆ ಕೂಡ ನೀರಲ್ಲಿ ಕೊಚ್ಕೊಂಡು ಹೋಗಿದೆ ಇಂಥ ಒಂದು ಬಂದೀಗ ಏನು ಹೇಳಿದ್ರೆ ದಯನೀಯ ಸ್ಥಿತಿಯಲ್ಲಿ ಇರುವಂಥದ್ದು ತಾವು ಕೂಡ ಇಲ್ಲಿ ನೋಡ್ತಾ ಇರ್ಬೋದು ಅವರ ಎಮ್ಮೆ ಜಾನುವಾರುಗಳು ಆಕ ಆಕಳುಗಳು ಮತ್ತು ಕರುಗಳು ಅದೆಲ್ಲವನ್ನ ತೊಗೊಂಡವರು ಏನಂತ ಹೇಳಿದ್ರೆ ಈ ಬಂದು ಈ ಬಸ್ ಸ್ಟ್ಯಾಂಡ್ನಲ್ಲಿ ವಾಸ ಇರುವಂತದ್ದು ಯಾಕಂದ ಕೇಳಿದ್ರೆ ಅವರು ಒಂದು ಕಡೆಗೆ ಗಂಜಿ ಕೇಂದ್ರಗಳಿಗೆ ಮತ್ತೆ ನಿರಾಶ್ರಿತ ಕೇಂದ್ರಗಳಿಗೆ ಹೋಗಿ ಕೇಳಿದ್ರೆ ಅಲ್ಲಿ ಯಾರು ಕೂಡ ಅವ್ರಿಗೆ ರೆಸ್ಪಾನ್ಸ್ ಮಾಡಿಲ್ಲ ಹಾಗಾಗಿ ಒಂದು ಏನು ಕುಟುಂಬ ಇದೆ ಕರಜ್ಗಿ ಕುಟುಂಬ ಅಂತ ಹೇಳಿ ಇವ್ರು ಬಂದು ಇಲ್ಲಿ ವಸತಿ ಮಾಡಿರುವಂತದ್ದು ಸ್ವತಃ ಅವರನ್ನೇ ಮಾತನಾಡ್ಸೋರು ಅವ್ರ ಅಳಲೇನು ಅವ್ರ ದುಃಖ ಏನು ಅವ್ರ ದುಮ್ಮಾನಗಳೇನು ಅವ್ರಿಗೆ ಸರ್ಕಾರ ಸಹಾಯಕ್ಕೆ ಬಂದಿಲ್ಲ ಏನು ಏನ ಅವ್ರನ್ನೇ ಪ್ರಶ್ನೆ ಮಾಡೋಣ ಅಮ್ಮ ಎಲ್ಲಿಂದ ಬಂದಿರಿಂದ್ರಿ ಪರಿಸ್ಥಿತಿ ಬಾ ಕ್ಯಾಟಗೈತ್ರಿ ಹೊಳಿ ಬಂದ್ರಿ ಅದಕ್ಕೆ ಬಂದೇವ್ರಿ ಎಲ್ಲಾ ಬಾರದ ಅಲ್ಲೇ ಬಿಟ್ಟು ಬಂದೇವ್ರಿ ಏನ್ ಟೇಜ್ರಿ ಕಾಟ ಎಲ್ಲ ಅಲ್ಲೇ ಬಿಟ್ಟು ಬಂದೇವೆ ಪರಿಸ್ಥಿತಿ ಭಾಳ ಕೆಟ್ಟಾಗೈತೆ ರೀ ನಮ್ಗೆ ಅಲ್ಲ ಎಲ್ಲ ನೀರು ಕಚ್ಕೊಂಡು ಹೋಗಿದ್ರೆ ನಾ ನೀರು ಕಚ್ಕೊಂಡು ಹೋಗ್ಯಾವ ರೀ ಅದಕ್ಕೆ ಬಂದೆ ರೀ ಅಯ್ಯೋ ಬಂದಿಲ್ಲ ಬಸ್ ಸ್ಟ್ಯಾಂಡಾಗಿದ್ರಿ ಈಗ ವೇಸ್ಟಾ ಅಂದಾಗದೆ ರೀ ಅದಕ್ಕೆ ಬಂದು ಬಸ್ ಅಂದಾಗ ಉಳಿದೆ ರೀ ಏನು ತಿನ್ನಾಕಿಲ್ಲ ರೀ ಉಣ್ಣಾಕಿಲ್ರಿ ಕಾಳು ಕಡಿ ಎಲ್ಲ ಹೋಗ್ಯಾರ ರೀ ನಮ್ಮ ಮನಿಯೊಳಗೆ ನೀರು ಹೋಗ್ತಿಲ್ಲ ಅವತ್ತೇನು ಏನಂದ್ರೆ ಉಂಡ್ರಿ ಇಲ್ಲ ಏನು ತಿಂದ್ರಿಲ್ಲ ಇಲ್ಲ ಮಗುಗೇನು ತಿನ್ಸಿದ್ರಿ ಇಲ್ಲ ಹಿಂದೆ ಇಲ್ಲ ರೀ ಏನು ಬ ಇನ್ನೂ ನಸುಕ್ನ್ಯಾಗ ಇದಕ್ಕೆ ಬಂದೇವ್ರಿ ಏನು ಚಾ ಮೊದ್ಲ ಕೊಡುದಿಲ್ಲ ನಾವು ಹಂಗ ಬಂದು ಇಲ್ಲೇ ಬಂದೇವ್ರಿ ಏನು ಅಂದನ ಊಟನಾಗ ಇಲ್ಬಿಡ್ರಿ ಚಂದ ಚಾರ್ ನಮಗೆ ಹಂಗ ಬಂದು ಇಲ್ಲೇ ಅದಾವ ರೀ ನಾವು ಮಗು ಎಲ್ಲ ಪರಿಸ್ಥಿತಿ ಮಾವ ಆರಾಮ್ ತಡಿತು ಅಂದ್ರೆ ಏನು ಮಾಡುದು ಹಂಗ ಇಲ್ಲೇ ಪರಿಸ್ಥಿತಿ ಬಂದೇ ಇಲ್ಲರಿ ನಮಗೆ ಎಂದೂ ಗೊತ್ತಿಲ್ರಿ ಎಂದೂ ಇದನ್ನ ಇಲ್ಲ ನಮ್ಗೆ ಎಂದೂ ಇದನ್ನ ಆಗಿಲ್ರಿ ಕಿತ್ಕೊಂಡು ಬಂದದ್ವಿ ಕೂತದ ನೋಡ್ರಿ ಟೈಮಲ್ರಿ ಎಲ್ಲ ಮಾಡಿದಿರಿ ಕೂತದ್ರಿ ಏನು ನಮ್ಮ ತರಸ ಇದು ನೋಡ್ರಿ ಅದ್ದು ಹಿಂಗೆ ಬಂದು ಕೂತದ್ರಿ ಯಾವ್ದೋ ನೆನೆಸ್ಕೊಂಡಿದ್ರಿ ಎಂದೂ ಗೊತ್ತಿಲ್ಲ ರೀ ನಮ್ಗೆ ಹಿಂಗೆ ಟ್ಯಾನ್ ಮೇಲೆ ಬಂದು ಕೂತು ಎಂದೂ ಇದನ್ನೇ ಇಲ್ಲ ರೀ ನಮಗೆಂದು ಇದನ್ನ ಹದಿನಾರ ಹದಿನಾರು ವರ್ಷ ಆಯ್ತು ನೋಡ್ರಿ ಅದ್ರ ಮೇಲೆ ಹತ್ರ ಮೇಲೆ ಆಗೇ ಇಲ್ರಿ ನಮಗೆ ರೀ ಏನೇನು ಕಳ್ಕೊಂಡ್ರಿ ನೀವು ಮನೆಯೊಳಗೆ ಏನೇನು ಕಳ್ಕೊಂಡ್ರಿ ಬಾಂಡ ರೀ ಸುಝೂರಿ ಅರಿಬಿಗಳು ಅಂತ್ಸ್ರಿ ಎಲ್ಲ ಬಿಟ್ಟೆ ಬಂದದ್ರಿ ನಾವು ಬಿಟ್ಟು ಮುನಿಗೆ ಬಿಟ್ಟಾವ್ರಿ ಎಲ್ಲ ರೀ ಎಲ್ಲ ಚೌಕ ಏನೂ ಅರಿಬಿ ಆಟು ತಂದದ ನೋಡ್ರಿ ಊಟಗಳು ಆಟ್ರಿ ಏನೂ ತಂದೆ ಇಲ್ಲರಿ ಎಲ್ಲ ಬಿಟ್ಟೆ ಬಂದದ್ರಿ ಏನು ಕಾಲೇ ಹಿಂಗೆ ನಾಲ್ಕು ಬಾಂಡೆ ತಗೊಂಡು ಬಂದದ್ದು ನೋಡಿರಿ

ಟೈಮು ಬಂದತ್ತೀ ನಮ್ದು ಹಿಂಗೆ ಬಂದು ನಿಂತಿರ್ತ ರೀ ಏನು ಮಾಡದ್ರಿ ನಿಮ್ಮ ಜೊತೆಗೆ ಸಣ್ಣ ಪುಟಾನಿ ಭಾಳ ಭಾಳಾದ್ರೂ ಒಂದು ಒಂದೂವರೆ ವರ್ಷ ಇರ್ಬೇಕು ಅದ್ರಿ ಅದನ್ನೆಲ್ಲ ಎಣಿಸಿಕೊಂಡ್ರಿ ಹೆಂಗೆ ಹೆಂಗೆ ಹಿಂಗೆ ನಿಂತದ್ರಿ ಮತ್ತೆ ಏನು ಮಾಡ್ದ್ರಿ ಟೈಮ್ ಬಂದೈತಿ ಎಲ್ಲ ಐತಿ ರೀ ಹಿಂಗೆ ಬಂದು ನಿಂತದ್ದು ಅಲ್ಲ ಮುಂದೆ ಹೆಂಗೆ ಮಾಡ್ಲಾತಾರೆ ನೋಡಿರಿ ಹೊಳಿ ರೀ ಹೊಳಿ ಬಂದು ನಿಂತದ್ ಮಾಡಿದ್ವಿ ರೀ ಟ್ಯಾನ್ ಮೇಲೆ ನೋಡಿದ್ರಿ ಎಲ್ಲ ಬಿಟ್ಟ ಬಂದತ್ರಿ ಬಿ ಹೆಂಗೆ ಮಾಡತ್ತೆ ರೀ ಹಾ ಊಟದ್ದೆಲ್ಲ ಹೆಂಗೆ ರೀ ಊಟ ಏನು ರೀ ಬಾಂದ್ರೆ ಕಿತ್ತೂರು ಬರ್ಲಿಕ್ಕಿಲ್ರಿ ನಾವು ಕೂಡ ಇಲ್ಲಿ ನೋಡ್ತಾ ಇರೋದು ಆ ಕುಟುಂಬದ ಕರುಣಾಜನಕ ಕಥೆ ಬಹಳ ಕಠಿಣವಾಗಿರುವಂತ ಯಾಕಂದ್ರೆ ಕೇಳಿದ್ರೆ ಅವ್ರದ್ದು ಮನೆಯಲ್ಲಿ ಎಲ್ಲನೂ ಇತ್ತು ಬಂಗಾರ ಇತ್ತು ಒಡವೆ ಎಲ್ಲ ಎಲ್ಲ ಎಲ್ಲವೂ ಕೂಡ ಇದ್ದು ಬಟ್ಟೆಗಳಿದ್ದವು ಎಲ್ಲನೂ ಇದ್ದವು ಆದರೆ ಇಂಥ ಸಂದರ್ಭದಲ್ಲಿ ಒಮ್ಮೆಗೆ ಪ್ರವಾಹ ಬರುತ್ತೆ ಒಮ್ಮಿಗೆನೇ ಅವ್ರ ಮನೆಗೆ ಹೋಗುತ್ತೆ ಅವ್ರು ಆಗಿ ಜಾಗ ಬಿಡ ಮನೆಯನ್ನು ಬಿಟ್ಟು ಹೊರಗಡೆ ಬರಬೇಕಂತ ಪರಿಸ್ಥಿತಿ ಬರುತ್ತೆ ಅಂಥದ್ರಲ್ಲಿ ಏನಂತ ಹೇಳಿದ್ರೆ ಅವರು ಮಕ್ಕಳನ್ನು ಕರ್ಕೊಂಡು ತಾವು ಒಂದು 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 ಹಾಸಿಗೆಯನ್ನು ತೊಗೊಂಡಷ್ಟೇ ಈ ತಮ್ಮ ಜಾನುವಾರುಗಳ ಸಮೇತ ಬಸ್ ಸ್ಟ್ಯಾಂಡಲ್ಲಿ ಬಂದು ವಾಸ ಮಾಡ್ತಾ ಇರುವಂಥದ್ದು ಕೃಷ್ಣಾ ನದಿಯ ಪ್ರವಾಹ ಏನಂತ ಹೇಳಿದರೆ ಎಷ್ಟೋ ಜನರ ಬದುಕನ್ನು ಈ ಪ್ರವಾಹದಲ್ಲಿ ಎಷ್ಟೋ ಜನರ ಬದುಕುಗಳು ಕೊಚ್ಕೊಂಡು ಹೋಗಿರುವಂಥದ್ದು ಎಷ್ಟೋ ಜನರ ಬದುಕುಗಳು ಬರಬಾದಾಗಿರುವಂಥದ್ದು ಅಂಥದ್ದೇ ಒಂದು ಫ್ಯಾಮಿಲಿ ಇದೆ ಆದಷ್ಟು ಬೇಗನೆ ಅಧಿಕಾರಿಗಳು ಈ ಸುವರ್ಣ ನ್ಯೂಸನ್ನು ನೋಡಿದ ನಂತರ ಆದರೂ ಈ ಪರಿಸ್ಥಿತಿಯನ್ನು ತಾವು ಕಂಡ ನಂತರ ಆದರೂ ಅವರಿಗೆ ಒಂದು ಸುವರ್ಣ ಕೊಡಬೇಕಾಗಿದೆ ಅವರಿಗೆ ಇರಲಿಕ್ಕೆ ಒಂದು ಜಾಗ ಮತ್ತು ಅವ್ರಿಗೆ ಬೇಕಾದಂಥ ಏನು ಮೂಲಭೂತ ಸೌಕರ್ಯಗಳು ಸದ್ಯಕ್ಕೆ ಏನು ಬೇಕಾಗಿದೆಯೋ ಅವುಗಳನ್ನು ಎಲ್ಲವನ್ನ ಕೊಟ್ಟು ಅವರಿಗೆ ಒಂದು ಸದ್ಯಕ್ಕೆ ಬೇಕಾದಂಥ ಬದುಕನ್ನು ಕಟ್ಟಿ ಅವರಿಗೆ ಕೊಡಬೇಕಾಗಿರುವಂಥದ್ದು ಆತನಿಂದ ಕ್ಯಾಮ್ರಾಮನ್ ಲಿಂಗರಾಜ್ ಜೊತೆ ಷಡಕ್ಷರಿ ಸುವರ್ಣ ನ್ಯೂಸ್